ನಮಸ್ಕಾರ, ನಾನು ಪ್ರಕಾಶ್ ಎಸ್ ಬಿಡಿಕಟ್ಟಿ ಅಂತಂದು, ಸಂಸ್ಥಾಪಕ ಅಧ್ಯಕ್ಷರು ವಂದೇ ಮಾತರಂ ಸ್ವಯಂ ಸೇವಾ ಸಂಸ್ಥೆ ರಾಣೇಬೆನ್ನೂರು. ಇವತ್ತೇನು ನಮ್ಮ ಮೈಕ್ರೋ ಆರ್ಟ್ ಪರಮೇಶ್ ಅವರು ಈ ನಾಡಿನಾದ್ಯಂತ ಟ್ರೋಲ್ ಮಾಡೋದ್ರ ಮೂಲಕ ಭಾಳ ಒಂದು ಪ್ರಚಲಿತ ಟ್ರೋಲ್ ಪೇಜನ್ನು ಹೊಂದಿದ್ದಾರೆ. ಅದೇ ರೀತಿ ಅವ್ರದ್ದೇ ಆದ ಒಂದು ವಿಶೇಷ ಕಲೆಯನ್ನು ಹೊಂದಿ ಅದನ್ನು ಈ ನಾಡಿನ ಜನತೆಗೆ ತೋರ್ಪಡಿಸೋ ಒಂದು ಉದ್ದೇಶ ಇಟ್ಕೊಂಡು ಏನು ಅಕ್ಕಿ ಕಾಳಿನಲ್ಲಿ ಆ ಒಂದು ವಿಶೇಷವಾದ ಪೆನ್ನಿನ ಮೂಲಕ ನಾಡಗೀತೆಯನ್ನು ಬರೆಯೋದ್ರ ಮೂಲಕ ಇವತ್ತು ಈ ನಾಡಿನಾದ್ಯಂತ ಅತಿ ಒಂದು ಜನಪ್ರಿಯ ಕಲೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿಯಾಗಿದ್ದಾರೆ. ನಾವೆಲ್ಲ ಗಮನಿಸಿರೋ ಹಾಗೆ ನಮ್ಮ ಹಾವೇರಿ ಜಿಲ್ಲೆಯಲ್ಲೇ ಹುಟ್ಟಿ ಬೆಳೆದು ತಮ್ಮ ಜೀವನವನ್ನು ನಡೆಸಲಿಕ್ಕೋಸ್ಕರ ಸುಬ್ರಹ್ಮಣ್ಯದಲ್ಲಿರ್ತಕ್ಕಂಥ ದೇವಸ್ಥಾನದ ಮುಂದೆ ಅವರು ಒಂದು ಸಣ್ಣ ಒಂದು ಬೀದಿ ಬದಿ ವ್ಯಾಪಾರವನ್ನು ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಆದರೂ ಕೂಡ ಅವರ ಆ ಉದ್ಯಮಕ್ಕೆ ಸಮಯ ಕೊಟ್ಟು ಉಳಿದ ಸಮಯವನ್ನು ತಮ್ಮ ಒಂದು ಸೂಕ್ಷ್ಮವಾದ ಕಲೆಯಲ್ಲಿ ತೋರ್ಪಡಿಸುವುದರ ಮೂಲಕ ಇವತ್ತು ಈ ನಾಡಿನಷ್ಟೇ ಅಲ್ಲ ದೇಶದ ಮೂಲೆ ಮೂಲೆಗಳಲ್ಲಿ ಅವರ ಒಂದು ಕಲೆ ಬಿಂಬಿತವಾಗಿದೆ. ಆ ಕಲೆ ಬಿಂಬಿತವಾಗಕ್ಕೆ ಮೂಲ ಕಾರಣ ಏನಪ್ಪ ಅಂದರೆ ಅವರು ಏನು ಒಂದು ಅಕ್ಕಿ ಕಾಳಿನಲ್ಲಿ ಈಗ ಅಕ್ಕಿ ಕಾಳನ್ನು ನಾವು ಕೈಯಲ್ಲೇ ಹಿಡ್ಕೋಬೇಕಂದ್ರೆ ಅದನ್ನು ಭಾಳ ಸೂಕ್ಷ್ಮತೆಯಿಂದ ಹಿಡ್ಕೋಬೇಕು. ಆ ಅಕ್ಕಿ ಕಾಳಿನಲ್ಲಿ ಸುಮಾರು 3-5 ಅಕ್ಷರಗಳನ್ನು ಅದರ ಮೇಲೆ ಬರೆಯೋದ್ರ ಮೂಲಕ ಅವರ ಒಂದು ವಿಶೇಷವಾದ ಕಲೆಯನ್ನು ಬಿಂಬಿಸಿದ್ದಾರೆ. ಈ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅವರು ನಿಗದಿ ಮತ್ತು ವರ್ಲ್ಡ್ ರೆಕಾರ್ಡ್ ಆಫ್ ಇಂಡಿಯಾ ಇವರು ನಿಗದಿಪಡಿಸಿದಂಥ ಕೇವಲ 120 ನಿಮಿಷಗಳಲ್ಲಿ ನಾಡಗೀತೆಯನ್ನು ಬರೀಬೇಕು ಅನ್ನೋ ಒಂದು ಚಾಲೆಂಜ್ ಇರ್ತದೆ. ಆದರೆ ಅವರು ಕೇವಲ 80 ನಿಮಿಷಗಳಲ್ಲಿ 142 ಅಕ್ಕಿ ಕಾಳು ಅಂದರೆ ಕಡಿಮೆ ಅಕ್ಕಿ ಕಾಳನ್ನು ಬಳಸಿ ಅದರ ಮೇಲೆ ನಾಡಗೀತೆಯನ್ನು ಬರೆಯೋದ್ರ ಮೂಲಕ ಇವತ್ತು ಆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಹಾಗೂ ವರ್ಲ್ಡ್ ರೆಕಾರ್ಡ್ ಆಫ್ ಇಂಡಿಯಾದಲ್ಲಿ ಅವರ ಹೆಸರನ್ನು ಅಚ್ಚಳಿಯದೆ ಉಳಿಯ ಹಾಗೆ ಮಾಡಿದ್ದಾರೆ. ಅದರ ಜೊತೆಗೆ ನಮ್ಮ ನಾಡಗೀತೆ ಅಂದರೆ ನಮಗೆ ಒಂದು ಹೆಮ್ಮೆ. ಆ ನಾಡಗೀತೆಯನ್ನು ಇವತ್ತು ಆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲಾಗಿರೋದು ನಮಗೂ ಒಂದು ಖುಷಿಯ ವಿಚಾರ. ಅದರ ಜೊತೆಗೆ ಇವತ್ತು ನಮ್ಮ ಹಾವೇರಿ ಜಿಲ್ಲೆಯವರೇ ಇಷ್ಟೊಂದು ಒಂದು ಒಂದು ಕಲೆಯನ್ನು ಹೊಂದಿದ್ದಾರೆ ಅಂದರೆ ಅವ್ರನ್ನ ನಮಗೆ ಅವರಿಗೆ ಬೆನ್ನೆಲುಬಾಗಿ ಅವರಿಗೆ ಆರ್ಥಿಕವಾಗಿ ಮತ್ತು ಇದ್ರ ಮೂಲಕ ಸಪೋರ್ಟಾಗಿ ನಿಲ್ಲಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ಅವ್ರನ್ನ ನಾವು ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಸುಬ್ರಹ್ಮಣ್ಯದಿಂದ ಕರೆಸಿ ನಮ್ಮ ಸುತ್ತಮುತ್ತಲಿನ ಇರ್ತಕ್ಕಂಥ ಎಲ್ಲರಿಗೂ ಅವರ ಕಲೆಯ ಬಗ್ಗೆ ಗೊತ್ತಾಗಬೇಕು ಅನ್ನೋದು ನಮ್ಮ ಮಾದಾಶೆ ಆಗಿತ್ತು. ಆದರೆ ಅವರ ಮುಂದಿನ ಯೋಜನೆಗಳು ಇನ್ನೂ 10 ಹಲವಾರು ಇದ್ದವೆ. ಅದರಲ್ಲಿ ಪ್ರಮುಖವಾದದ್ದು ಏನು ಜನವರಿ 22ಕ್ಕೆ ನಮ್ಮ ರಾಮ ಮಂದಿರ ಉದ್ಘಾಟನೆ ತಾವೆಲ್ಲ ಗಮನಿಸ್ತಾ ಇರ್ಬೋದು. ಆ ರಾಮ ಮಂದಿರ ಉದ್ಘಾಟನೆ ಜನವರಿ 22ರ ಒಳಗೆ ಸುಮಾರು 10,000ಕ್ಕಿಂತ ಹೆಚ್ಚಿಗೆ ಅಕ್ಕಿ ಕಾಳಿನ ಮೇಲೆ ಜೈ ಶ್ರೀರಾಮನ ಘೋಷವಾಕ್ಯಗಳನ್ನು ಬರೆಯೋದ್ರ ಮೂಲಕ ಆ ರಾಮ ಜನ್ಮಭೂಮಿ ಟ್ರಸ್ಟ್ಗೆ ಅವನ್ನ ಕೊಡುಗೆಯಾಗಿ ನೀಡ್ತಾ ಇದ್ದಾರೆ. ಅದರ ಜೊತೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ರಾಷ್ಟ್ರಗೀತೆ ಆದಂಥ ಒಂದೇ ಇದು ಸದಾವಸ್ತಲೆ ಮಾತೃಭೂಮಿ ಎಂಬ ಗೀತೆಯನ್ನು 3 ಭಾಷೆಗಳಲ್ಲಿ ಬರೆಯೋದ್ರ ಮೂಲಕ ಆ ಒಂದು ಹಿಂದಿ ಮತ್ತು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಅದನ್ನು ಬರೆಯೋದ್ರ ಮೂಲಕ ಅದನ್ನು ಕೂಡ ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಈ ಪದಾಧಿಕಾರಿಗಳಿಗೆ ಕೊಡುಗೆಯಾಗಿ ನೀಡಬೇಕನ್ನೋ ಒಂದು ಆಸೆಯನ್ನು ಹೊಂದಿದ್ದಾರೆ. ಇದರ ಜೊತೆಗೆ ನಮ್ಮ ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳಂಥ ನರೇಂದ್ರ ಮೋದಿಯವರ ಒಂದು ಜೀವನ ಚರಿತ್ರೆ ಸುಮಾರು ಎಷ್ಟೋ ಬುಕ್ಗಳು ಆಗ್ತದೆ, ಅದು 1,000 ಪೇಜ್ ಬುಕ್ಗಳಾಗ್ತದೆ ಗೊತ್ತಿಲ್ಲ. ಅದನ್ನು ಅಕ್ಕಿ ಕಾಳಿನಲ್ಲಿ ಬರೆಯೋದ್ರ ಮೂಲಕ ಅದನ್ನು ಆ ಬುಕ್ಕನ್ನ ಅಕ್ಕಿ ಕಾಳಿನ ಬುಕ್ಕನ್ನೇ ಮಾಡಿ ಅವರ ಜೀವನ ಚರಿತ್ರೆನ ಅದರ ಮೇಲೆ ಬರೀಬೇಕು ಅನ್ನೋ ಒಂದು ಮಹದಾಸೆಯನ್ನು ಹೊಂದಿದ್ದಾರೆ. ಈ ಎಲ್ಲ ಆಸೆಗಳು ಈಡೇರಬೇಕಾದ್ರೆ ನಾವೆಲ್ಲ ಅವರಿಗೆ ಆರ್ಥಿಕವಾಗಿ ಮತ್ತು ಬೆಂಬಲವಾಗಿ ನಿಲ್ಲಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ. ಯಾಕಂದರೆ ಇಂಥ ಒಂದು ಪ್ರತಿಭೆ ಸಿಗೋದು ಅತಿ ವಿರಳ. ಬಡ ಕುಟುಂಬದಲ್ಲಿ ಹುಟ್ಟಿ ಬೆಳ್ಕೊಂಡು ಬಂದು ಇವತ್ತು ಆ ಒಂದು ಕಲೆಯನ್ನು ತನ್ನ ಜೀವನ ನಡೆಸೋದ್ರ ಜೊತೆಗೆ ಆ ಕಲೆಯನ್ನು ನಾಡಿಗೆ ತೋರ್ಪಡಿಸ್ತಾ ಇರೋದು ನಮಗೆಲ್ಲರಿಗೂ ಹೆಮ್ಮೆಯ ವಿಚಾರ. ಹಾಗಾಗಿ ಇವತ್ತು ಅವರಿಗೆ ಆರ್ಥಿಕವಾಗಿ ನಾವೆಲ್ಲ ಸಹಾಯವಾಗಿ ಬೆಂಬಲವಾಗಿ ನಿಲ್ಲಬೇಕಾಗಿದ್ದ ಒಂದು ಉದ್ದೇಶವನ್ನು ಇಟ್ಕೊಂಡು ಅವರಿಗೆ ಈ ಗಿನ್ನಿಸ್ ರೆಕಾರ್ಡ್ನಲ್ಲಿ ಅವ್ರನ್ನ ಗಿನ್ನಿಸ್ ರೆಕಾರ್ಡ್ ಆಫ್ ವರ್ಲ್ಡ್
ಆ ಬುಕ್ಕಲ್ಲಿ ಇವರ ಹೆಸರು ಹಚ್ಚಳದೆ ಉಳಿಯೋದ್ರ ಜೊತೆಗೆ ನಮ್ಮ ಗಾಡೆ ನಾಡಗೀತೆ ಆ ಬುಕ್ಕಲ್ಲಿ ಬಿಂಬಿತ ಆಗಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಹಾಗಾಗಿ ಅದರದೇ ಆದ ಖರ್ಚು ವೆಚ್ಚಗಳು ಇರ್ತವೆ, ಆ ಖರ್ಚು ವೆಚ್ಚಕ್ಕೆ ನಾವೆಲ್ಲರೂ ಸಹಾಯವಾಗಿ ನಿಲ್ಲಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ನಾವೆಲ್ಲರೂ ನಮ್ಮ ಕೈಲಿ ಆದಷ್ಟು ಸಹಾಯವನ್ನು ಮಾಡ್ತಾ ಇದ್ದೀವಿ. ಹಾಗೂ ತಾವು ಏನು ಜನರು ಅವರ ಅಭಿಮಾನಿಗಳು ಈ ನಾಡು ಬಗ್ಗೆ ಈ ಕಲೆಯ ಬಗ್ಗೆ ಕಾಳಜಿ ಹೊಂದಿರೋರು ಅವರಿಗೆ ಒಂದು ಸಣ್ಣ ತಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಆರ್ಥಿಕವಾಗಿ ಸಹಾಯ ಮಾಡಬೇಕಂತಂದು ಈ ಮಾಧ್ಯಮದ ಮೂಲಕ ತಮ್ಮನ್ನೇ ವಿನಂತಿಸಿಕೊಳ್ತೇನೆ.